ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 5. ಮೈಸೂರಿನ ಗಾಂಧಿ ವೃತ್ತದ ಆವರಣದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಮೈಸೂರು ನಗರ ಮತ್ತು ಜಿಲ್ಲಾ ಜನತಾದಳ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಜಿಟಿ ದೇವೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ, ಜೆಡಿಎಸ್ ಪಕ್ಷದ ನಗರಾಧ್ಯಕ್ಷರಾದ ಕೆಟಿ ಚೆಲುವೇಗೌಡ, ನಗರಪಾಲಿಕೆ ಸದಸ್ಯರುಗಳಾದ ಕೆವಿ ಶ್ರೀಧರ್, ಪ್ರೇಮಾ ಶಂಕರೇಗೌಡ, ಎಸ್ಬಿಎಂ ಮಂಜು, ರಮೇಶ್ ರಮಣಿ, ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಾಲ್ಕನ್ ಬೋರೇಗೌಡ, ಎಚ್ಕೆ ರಾಮು, ಪರಾಜಿತ ಅಭ್ಯರ್ಥಿ ರಮೇಶ್, ರಾಜ್ಯ ವಕ್ತಾರರಾದ ರವಿಚಂದ್ರೇಗೌಡ, ಮಾಜಿ ಮೇಯರ್ಗಳಾದ ಆರ್ ಲಿಂಗಪ್ಪ, ರವಿಕುಮಾರ್, ವಾರ್ಡ್ ನಂಬರ್ 40 ಅಧ್ಯಕ್ಷರಾದ ಸುರೇಶ್ ಗೌಡ್ರ ಅವರು ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ನಾಯಕರು ಪಾಲ್ಗೊಂಡಿದ್ದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಭಾರಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರಿಗೆ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡುತ್ತೇವೆ ಎಂದು ಹೇಳಿ ಯಾವ ಬಡವರು ಉಪಯೋಗಿಸ್ತಾ ಇರ್ತಕ್ಕಂಥ ರೈತರು ಉಪಯೋಗಿಸ್ತಕ್ಕಂಥ ರೈತರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿದ್ಯುಚ್ಛಕ್ತಿಯ ಬೆಲೆಯನ್ನ 1 ಡಬ್ಬಲ್ಲು ಏರಿಸಿದ್ದಾರೆ. ಎಲ್ಲ ತರಕಾರಿ ಬೆಲೆ ಅಗತ್ಯ ದಿನನಿತ್ಯ ಬಡವರಿಗೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಎಲ್ಲ ಬಡವರು ಕಣ್ಣೀರು ಇಡ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದಾದ್ಯಂತ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಎಚ್ ಡಿ ದೇವೇಗೌಡರ ನೇತೃತ್ವದ ಜನತಾದಳ ಪಕ್ಷ ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದೆ, ಬಡವರ ಪರವಾಗಿ ಧ್ವನಿಯನ್ನ ಎತ್ತಿದೆ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ, ಮೂಲಭೂತ ಸೌಕರ್ಯಗಳು ಮಾಡದೆ ಕುಂಠಿತ ಆಗಿದ್ದಾವೆ. ಎಲ್ಲ ಜನರು ಕಷ್ಟಕ್ಕೆ ಸಿಕ್ಕಿದ್ದಾರೆ. ಇದೆಲ್ಲವನ್ನ ರಾಜ್ಯ ಸರ್ಕಾರಕ್ಕೆ ಜನತಾದಳ ಪಕ್ಷ ರಾಜ್ಯದಂತ ಹೋರಾಟ ಮಾಡುವ ಮೂಲಕ ಬೆಲೆಗಳನ್ನು ಇಳಿಸಲೇಬೇಕು, ಬಡವರು ಉಳಿಯಲೇಬೇಕು ಅಂತಕ್ಕಂಥ ಸ್ಲೋಗನ್ ಅನ್ನು ಕೂಗುವ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಬೆಲೆಗಳನ್ನು ಇಳಿಸಬೇಕು. ವಿದ್ಯುಚ್ಛಕ್ತಿ ಬೆಲೆ ಏನು ಏರಿಕೆ ಆಗಿದೆ ಅದನ್ನು ತಡೀತಕ್ಕಂಥದ್ದನ್ನು ಕೂಡ ಮಾಡಬೇಕು. ಇವತ್ತು ಏನು ರೈತರು ಬಡವರು ಸಂಕಷ್ಟಕ್ಕೀಡಿಯಾಗಿದ್ದಾರೆ, ಈ ಬಗ್ಗೆ ಏನು ಕೆಲಸ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ, ಇದೆಲ್ಲವನ್ನು ಕೂಡ ಕೂಡಲೇ ತಕ್ಷಣವೇ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮೈಸೂರು ನಗರದ ಜನತಾದ ಘಟಕದ ಅಧ್ಯಕ್ಷರು ಚೆಲುವೇಗೌಡರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ನಗರದಿಂದ ಇವತ್ತು ಜನತಾ ಪಕ್ಷದಿಂದ ಹೋರಾಟವನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೇವೆ. ನಿರಂತರವಾಗಿ ಬೆಲೆಯನ್ನು ಇಳಿಸೋರು ಕೂಡ ಜನತಾಳ ಪಕ್ಷ ಯಾವುದೇ ಭ್ರಷ್ಟಾಚಾರದ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ, ಬೆಲೆ ಏರಿಕೆಯ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮೈಸೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನಮ್ಮ ನಗರಪಾಲಿಕೆ ಸದಸ್ಯರು ಹಾಗೆ ನಮ್ಮ ಪಕ್ಷದೆಲ್ಲ ಮುಖಂಡರುಗಳು ಹಾಗೆಯೇ ಎಲ್ಲ ನಮ್ಮ ಮಹಿಳಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ನಾವು ಧರಣಿಯನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ
ಬೆಲೆ ಏರಿಕೆಗಳನ್ನ ಮಾಡಿರ್ತಕ್ಕಂಥ ಒಂದು ಅವೈಜ್ಞಾನಿಕವಾಗಿ ಹಾಗೆ ಒಂದು ರೀತಿಯಲ್ಲಿ ಜನಗಳಿಗೆ ಈ ಕಡೆಯಿಂದ ಬೆಲೆ ಏರಿಕೆಯನ್ನು ಮಾಡಿ ಶ್ರೀಸಾಮಾನ್ಯರ ಮೇಲೆ ಬರೆಯನ್ನು ಇಡತಕ್ಕಂಥ ಕೆಲಸ ಮಾಡಿದೆ ಸರ್ಕಾರ. ಇವತ್ತು ಎಲ್ಲ ಅನುಕೂಲವಾಗಿದೆ. ಟ್ರಾನ್ಸ್ಫರ್ ದಂಧೆಯಲ್ಲಿ ಹಿಡಿದು ಬಿಜೆಪಿ ಸರ್ಕಾರ ಇದ್ದಂಥ ಅವಧಿನಲ್ಲಿ 40% ಸರ್ಕಾರ ಅಂತ ಇಲ್ಲಿ ಪ್ರಚಾರ ಮಾಡಿ, ಭ್ರಷ್ಟ ಸರ್ಕಾರ ಅಂತ ಪ್ರಚಾರ ಮಾಡಿ, ಜನಗಳು ಸರ್ಕಾರವನ್ನು ಬದಲಿ ಮಾಡಬೇಕು, ಒಂದು ಒಳ್ಳೆಯ ಸರ್ಕಾರವನ್ನು ಕೊಡಬೇಕಂತಕ್ಕಂಥ ನಿಟ್ಟಿನಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತಗಳನ್ನು ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಏನು ಮಾಡ್ತಿದ್ದಾರೆ ಅಂದರೆ, ಬಿಜೆಪಿ 40% ಮಾಡ್ತಾ ಇದೆ. ಆ 40% ಅಲ್ಲಿ ನಾವು ಫ್ರೀ ಕೊಲ್ಲ ಕೊಡ್ತಿರ್ತಕ್ಕಂಥ ಮಾತಾಡ್ತಿರ್ಬೇಕು. ಜನಗಳೆಲ್ಲರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ, ಇದನ್ನು ಯಾವ ರೀತಿ ಸರ್ವೋಚಿಸ್ತಿರುತ್ತೆ ಕೇಳತಕ್ಕಂಥ ಸಂದರ್ಭದಲ್ಲಿ ಏನು ಇವತ್ತು ಸರ್ಕಾರ 40% ತಗೊಳ್ತಿದೆ ಕಮಿಷನ್ನು, ಅದನ್ನು ನಾವು ತಗೊಳ್ಳೋದಿಲ್ಲ, ಆ ದುಡ್ಡಲ್ಲಿ ನಾವು ಜನಗಳಿಗೆ ಕೊಡುಗೆಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೊಟ್ಟಿದ್ರು ಮಾಧ್ಯಮಗಳ ಮುಖಾಂತರ ನಿಜನ. ಇವತ್ತು ಮಾಡ್ತಕ್ಕಂಥದ್ದೇನು, ಈ ಕಡೆ ಟ್ರಾನ್ಸ್ಫರ್ ದಂಧೆ ಮಾಡಿ, ಈ ಕಡೆ ಬೆಲೆ ಏರಿಕೆಗಳನ್ನ ಮಾಡಿ, ಯಾವ ವಸ್ತುಗಳನ್ನ ಬೆಲೆ ಏರಿಕೆಯನ್ನು ಮಾಡಿದರೆ ಯಾವ ಶ್ರೀಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಜ್ಞಾನವನ್ನು ಕೊಡುವಂಥ ಸರ್ಕಾರ, ಈ ಸರ್ಕಾರ ವಿರುದ್ಧವಾಗಿ ಸರ್ಕಾರವನ್ನು ಕಿತ್ತು ಈ ಸರ್ಕಾರ ಇರ್ತಕ್ಕಂಥ ಏನು ಲೋಪದೋಷಗಳನ್ನು ಸಾರ್ವಜನಿಕರು ತಿಳಿಪಡಿಸಬೇಕು. ಇವತ್ತು ಏನು ಇವತ್ತು ಸರ್ಕಾರಗಳು ಮಾಡ್ತಕ್ಕಂಥ ಏನು ಬೇಜವಾಬ್ದಾರಿ ಕೆಲಸಗಳನ್ನ ಖಂಡಿಸಿ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಸರ್ಕಾರದ ಎಚ್ಚೆತ್ತುಕೊಂಡು ಬೆಲೆ ಏರಿಕೆಗಳನ್ನ ಕಮ್ಮಿ ಮಾಡಿ ಬಡವರ ಪಾಲಿಗೆ ಏನು ಆಧಾರವಾಗಿರ್ತಕ್ಕಂಥ ಏನು ಮಾತುಗಳನ್ನ ಕೊಟ್ಟಿದ್ರು ಆಧಾರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಒಂದು ಧರಣಿ ಇದೆ. ಮತ್ತೆ ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.